ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಒಂದು ಒಂದು ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಸೊ ಮಧ್ಯೆ ಸ್ವಲ್ಪ ಗ್ಯಾಪ್ ಆಯಿತು, ದಯವಿಟ್ಟು ನಾನು ಇದ್ರ ಬಗ್ಗೆ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಇವತ್ತಿನ ಟಾಪಿಕ್ಕು ಲಿಂಗಗಳು. ಈ ಲಿಂಗಗಳನ್ನ ನೋಡೋಣ ಇವತ್ತು. ಲಿಂಗಗಳಲ್ಲಿ ಪ್ರಕಾರಗಳು, ಆಮೇಲೆ ಕೆಲವು ಇಂಪಾರ್ಟೆಂಟ್ ಇರೋ, ಅಂದರೆ ನಾವು ಇದುವರೆಗೂ ನೋಡದೇ ಇರುವಂಥ ಕೆಲವು, ಸ್ಪೆಷಲಿ ನಾನು ನೋಡದೇ ಇರುವಂಥ ಕೆಲವು ಒಂದು ಪ್ರಕಾರಗಳಿದ್ದಾವೆ, ಇದರಲ್ಲಿ ಕೆಲವು ಶಬ್ದಗಳಿದ್ದಾವೆ, ಅವುಗಳನ್ನು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಅರ್ಥದ ಕಡೆ ಹೋಗೋಣ. ಈ ಅರ್ಥ, ಲಿಂಗಗಳ ಅರ್ಥ ಏನು ಅಂತ ನೋಡೋಣ ಇವತ್ತಿನ ಒಂದು. ಮೊದಲನೇದಾಗಿ ಅರ್ಥ. ಈಗ ಅರ್ಥದಲ್ಲಿ ನೋಡಬೇಕಾದ್ರೆ ಜ್ಞಾನ ಅಥವಾ ಅಜ್ಞಾನಗಳಿಗೆ ಲಿಂಗ ಎನ್ನುವರು. ಸೊ ಇಲ್ಲಿ ಸೆಂಟೆನ್ಸಲ್ಲಿ ಹೇಳಿರುವ ಹಾಗೆ ಜ್ಞಾನ ಅಥವಾ ಅಜ್ಞಾನಗಳಿಗೆ ಲಿಂಗ ಎಂದು ಕರೀತಾರಂತೆ. ಅಂದರೆ ಜ್ಞಾನ ಇರೋದು ಮತ್ತು ಅಜ್ಞಾನ ಇರೋದು ಎರಡಕ್ಕೂ ಲಿಂಗಗಳಲ್ಲಿ ಲಿಂಗಗಳ ಅನ್ವಯ ಆಗ್ತವೆ. ಈ ಜ್ಞಾನದ ಅರಿವು ಮನುಷ್ಯನಿಗೆ ಮಾತ್ರ ಇದೆ. ಸೊ ಜ್ಞಾನದ ಅರಿವು ಮನುಷ್ಯನಿಗೆ ಮಾತ್ರ ಉಂಟು, ಸರಿನಾ? ಕಾರಣ ಲಿಂಗ ಶಬ್ದವನ್ನು ಮನುಷ್ಯ ವರ್ಗಕ್ಕೆ ಮಾತ್ರ ಕನ್ನಡದಲ್ಲಿ ಅನ್ವಯಿಸಲಾಗುತ್ತದೆ. ಸೊ ನೋ ಡೌಟ್, ಈ ಜ್ಞಾನ ಅನ್ನೋದು ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಮಾತ್ರ ಇದೆ. ಮನುಷ್ಯ ಬುದ್ಧಿಜೀವಿ, ಮನುಷ್ಯ ಸಂಘಜೀವಿ, ಮನುಷ್ಯನಿಗೆ ಮಾತ್ರ ಒಂದು ಯೋಚನೆ ಶಕ್ತಿ, ಆಲೋಚನೆ ಶಕ್ತಿ ಇದೆ. ಸೊ ಅದಕ್ಕೆ ಮನುಷ್ಯ ಜ್ಞಾನ ಹೊಂದಿರುವಂಥ ಏಕೈಕ ಜೀವಿ. ಈ ಲಿಂಗ ಅನ್ನುವಂಥ ಪದ ಕೂಡ ಮನುಷ್ಯನಿಗೆ ಮನುಷ್ಯ ವರ್ಗಕ್ಕೆ ಮಾತ್ರ ಅನ್ವಯವಾಗುತ್ತೆ ಅಂತ ನಮ್ಮ ಕನ್ನಡ ವ್ಯಾಕರಣ ಹೇಳುತ್ತೆ. ಇನ್ನು ಈ ಮನುಷ್ಯನಿಗೆ ಹೋಲುತ್ತೆ ಅಂದರೆ ಮನುಷ್ಯರಲ್ಲಿ ವಿಧಗಳು ಮಾಡಬೇಕಲ್ಲ ಲಿಂಗಗಳನ್ನ. ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತಾನೆ, ಮನುಷ್ಯರಲ್ಲಿ ಗಂಡಸು ಮತ್ತು ಹೆಂಗಸು ಸೂಚಿಸುವ ಶಬ್ದಗಳು ಕ್ರಮವಾಗಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಶಬ್ದಗಳು. ಸೊ ಜ್ಞಾನಜೀವಿ ಮನುಷ್ಯ, ಬುದ್ಧಿಜೀವಿ ಮನುಷ್ಯ, ಅವನಲ್ಲಿ ಲಿಂಗ ಗುರುತಿಸಬೇಕಲ್ಲ. ಸೊ ಅಲ್ಲಿ ಎರಡು ಭಾಗ ಮಾಡೋದು, ಒಂದು ಸ್ತ್ರೀಲಿಂಗ, ಇನ್ನೊಂದು ಪುಲ್ಲಿಂಗ ಅಂತ ಹೇಳ್ಬಿಟ್ಟು, ಹೌದಾ? ಇನ್ನು ಮನುಷ್ಯ ಆಯಿತು. ಇನ್ನು ಮನುಷ್ಯನ ಹೊರತುಪಡಿಸಿ ಇನ್ನೂ ಈ ನಿರ್ಜೀವಿ ವಸ್ತುಗಳು, ಪ್ರಾಣಿಗಳು, ಕ್ರಿಮಿಕೀಟಗಳು ಇದ್ದಾವಲ್ಲ, ಅವುಗಳು ಯಾವ ಲಿಂಗದಲ್ಲಿ ಬರ್ತವೆ? ಇಲ್ಲಿ ಥರ್ಡ್ ಪಾಯಿಂಟಲ್ಲಿ ನೋಡಿ, ಉಳಿದ ಪ್ರಾಣಿಗಳು, ಪಶು ಪಕ್ಷಿ, ಕ್ರಿಮಿಕೀಟ ಮತ್ತು ನಿರ್ಜೀವಿ ವಸ್ತುಗಳು ಅಜ್ಞಾನದ ಕುರುಹುಗಳು ಸೂಚಿಸುವ ಶಬ್ದಗಳಾಗಿರೋದ್ರಿಂದ. ಸೊ ನೋ ಡೌಟ್ ಮನುಷ್ಯನಿಗೆ ಮಾತ್ರ ಅರಿವಿದೆ. ಹಾಗಾದರೆ ಇವೆಲ್ಲ ಅಜ್ಞಾನಿಗಳು, ಈ ನಿರ್ಜೀವಿಗಳೆಲ್ಲ ಅಜ್ಞಾನಿಗಳು, ಇವುಗಳಿಗೆ ಯಾವುದೇ ಥರದ ಒಂದು ಜ್ಞಾನ ಇಲ್ಲ, ಒಂದು ಆಲೋಚನೆ ಶಕ್ತಿ ಇಲ್ಲ. ಅವು ಶಬ್ದಗಳೆಲ್ಲ ನಪುಂಸಕ ಲಿಂಗಗಳು. ಈ ನಿರ್ಜೀವಿ ವಸ್ತುಗಳು, ನಿರ್ಜೀವಿ ಸೂಚಿಸುವಂಥ ಶಬ್ದಗಳಿದಾವಲ್ಲ, ಅವೆಲ್ಲವುಗಳು ನಪುಂಸಕ ಲಿಂಗಗಳು ಅಂತ ನಮ್ಮ ಕನ್ನಡ ವ್ಯಾಕರಣದಲ್ಲಿ ಈ ಲಿಂಗ ಅನ್ನೋ ಒಂದು ಲಿಂಗಗಳಿಂದ ಗೊತ್ತಾಗ್ತದೆ. ಸೊ ಈ ಮೂರು ಏನು ಡಿಸ್ಕಸ್ ಮಾಡ್ತೀವಲ್ಲ ನಾವು, ಇಲ್ಲಿ ಯಾವ ಈ ಎರಡು ಇದಾವಲ್ಲ, ಇವು ಸ್ತ್ರೀಲಿಂಗ ಪುಲ್ಲಿಂಗ, ಇವುಗಳನ್ನ ನಾವು ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ ಅಂತ ಅನಿಸುತ್ತೆ. ಸೊ ಆದರೂ ನಾವೀಗ ನೆಕ್ಸ್ಟ್ ಈ ನಮ್ಮ ಪ್ರಕಾರಗಳ ಕಡೆ ಹೋಗೋಣ. ಪ್ರಕಾರಗಳಲ್ಲಿ ಮೊದಲನೇದು ಪುಲ್ಲಿಂಗ. ಪುಲ್ಲಿಂಗ ಅಂದರೆ ಮನುಷ್ಯರಲ್ಲಿ ಗಂಡಸರನ್ನು ಸೂಚಿಸುವ ನಾಮಪದ ಶಬ್ದಗಳಿಗೆ ಮಾತ್ರ ಶಬ್ದಗಳು ಪುಲ್ಲಿಂಗ ಶಬ್ದಗಳು. ಸೊ ಲಿಂಗಗಳು ಅಂದ ತಕ್ಷಣ ಮನುಷ್ಯರಿಗೆ ಮಾತ್ರ ಅನ್ವಯವಾಗುವಂಥ ಒಂದು ಅರ್ಥ ಕೊಡುವಂಥ ಒಂದು ಶಬ್ದಗಳು. ಅದರಲ್ಲಿ ಪುಲ್ಲಿಂಗ ಈ ಗಂಡಸರಿಗೆ ಸೂಚಿಸುವಂಥ ನಾಮಪದ ಶಬ್ದಗಳು. ಇನ್ನು ಸ್ತ್ರೀಲಿಂಗ ಈ ಹೆಂಗಸರಿಗೆ ಸೂಚಿಸುವಂಥ ಶಬ್ದಗಳು. ಈ ಎರಡನ್ನು ನಾವು ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ, ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿದೆ ಇದು. ಲಿಂಗಗಳು ಅಂದ ತಕ್ಷಣ ಎರಡು ಮಾತ್ರ ಪ್ರತಿಯೊಬ್ಬರು ಹೇಳ್ತಾರೆ. ಇನ್ನು ನಾವು ನೋಡಬೇಕಾಗಿರೋದು ಈ ಮೂರು ಬಿಟ್ಟು ಈ ನಪುಂಸಕ ಲಿಂಗಗಳು ಕೂಡ ಎಲ್ಲರಿಗೂ ಗೊತ್ತು. ಈ ನಾನು ನಪುಂಸಕ ಲಿಂಗ ಅಂದರೆ ಬೇರೆಯೇ ಅರ್ಥ ತಿಳ್ಕೊಂಡಿದ್ದೆ. ಸೊ ಇವತ್ತು ಓದಿದ ಮೇಲೆ ಗೊತ್ತಾಯಿತು ಏನು ಅಂತೇಳ್ಬಿಟ್ಟು. ಈ ನಪುಂಸಕ ಲಿಂಗಗಳು ಅಂದರೆ ಮನುಷ್ಯರನ್ನು ಉಳಿದು, ಅಂದರೆ ಮನುಷ್ಯರನ್ನು ಬಿಟ್ಟು ಉಳಿದ ಪ್ರಾಣಿ ವರ್ಗ ಹಾಗೂ ನಿರ್ಜೀವಿ ವಸ್ತುಗಳು ಸೂಚಿಸುವಂಥ ನಾಮಪದಗಳು ನಪುಂಸಕ ಶಬ್ದಗಳು. ಈ ಮನುಷ್ಯರನ್ನ ಹೊರತುಪಡಿಸಿ, ಬುದ್ಧಿಜೀವಿಗಳನ್ನು ಹೊರತುಪಡಿಸಿ ಇನ್ನು ಉಳಿದ ಪಕ್ಷಿ ಪ್ರಾಣಿ ಕ್ರಿಮಿಕೀಟಗಳು, ಈ ಕಲ್ಲು ಬಂಡೆ, ಈ ನದಿ, ಇಂಥ ಏನು ಇದಾವಲ್ಲ ಇವುಗಳು, ಇವು ಜೀವ ಇರುತ್ತೆ. ಬಟ್ ಜೀವ ಇರೋದಲ್ಲ, ಜೀವ ಇರುತ್ತೆ. ಈ ಲಿಂಗಗಳ ಅನ್ವಯ ಆಗಬೇಕಾದ್ರೆ ಜ್ಞಾನ ಬೇಕು ಅತಿ ಮುಖ್ಯವಾಗಿ. ಈ ನಿರ್ಜೀವ ಜೀವ, ಈ ಜೀವಿಗಳು ಕೂಡ ಜೀವ ಇದೆ, ನಿರ್ಜೀವ ಈ ಮನುಷ್ಯನಿಗೂ ಜೀವ ಇದೆ, ಇನ್ನು ಪ್ರಾಣಿಗಳಿಗೂ ಜೀವ ಇದೆ. ಬಟ್ ಇವೆಲ್ಲವನ್ನು ನಾವು ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಹೇಳೋಕ್ಕಾಗಲ್ಲ. ನಾವು ಗುರುತಿಸ್ಬೋದು ಲಿಂಗಗಳ ಪ್ರಕಾರ, ನಾವು ಗುರುತಿಸ್ಬೋದು. ಬಟ್ ನಾನು ತಿಳ್ಕೊಂಡಿದ್ದಾಗೆ, ನಾನು ಹೇಳ್ತಿರೋ ಹಾಗೆ,
ನಾವು ಆಲೋಚನೆ ಮಾಡಿದಂಥ ಲಿಂಗನೇ ಬೇರೆ. ನಾನು ಇಷ್ಟು ದಿವಸ ನಿಜವಾಗ್ಲೂ ಹೇಳ್ತೀನಿ, ನಾನು ಇಷ್ಟು ದಿವಸ ಬೇರೆ ಆ್ಯಂಗಲಲ್ಲೇ ಈ ಲಿಂಗಗಳನ್ನು ನಾನು ನೋಡಿದ್ದೆ. ಸೊ ಲಿಂಗಗಳನ್ನು ನಾವು ಒಂದು ಲಿಂಗಗಳನ್ನು ನಾವು ಏನು ಹೇಳ್ತೀವಲ್ಲ ಅದಕ್ಕೆ, ಲಿಂಗಗಳನ್ನು ನಾವು ಈಗ ಗುರುತಿಸಬೇಕಂದ್ರೆ ಜ್ಞಾನದ ಮೇಲೆ ಗುರುತಿಸಬೇಕು, ಒಂದು ಪ್ರಾಣಿಯ ಜ್ಞಾನದ ಮೇಲೆ ಅದನ್ನು ಅನ್ವಯಿಸಬೇಕು, ಅದು ಅನ್ವಯಿಸುತ್ತೆ ಅಂತ ಹೇಳ್ಬೋದು. ಸೊ ನಾನು ತಿಳ್ಕೊಂಡಿದ್ದು ಬೇರೆಯೇ ಅದು. ಇನ್ನು ನಪುಂಸಕಲಿಂಗಗಳು ಕೂಡ ಈ ಮನುಷ್ಯರನ್ನ ಹೊರತುಪಡಿಸಿ ಇತರ ಪ್ರಾಣಿಗಳಿಗೆ ನಪುಂಸಕಲಿಂಗಗಳು ಬರ್ತವೆ. ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು ನಿರ್ಜೀವ ವಸ್ತುಗಳು. ಇನ್ನು ಇವುಗಳನ್ನು ಹೊರತುಪಡಿಸಿ ಇನ್ನೂ ಒಂದು ಎರಡು ಮೂರು ಪ್ರಕಾರಗಳು ಬರ್ತವೆ ಅಲ್ಲಿ. ಇವು ನಾನು ನಿಜವಾಗ್ಲೂ ಇದುವರೆಗೂ ನಾನು ನೋಡಿಲ್ಲ. ಸೊ ಈ ಒಂದು ವಿಡಿಯೋ ಮಾಡೋ ಮುಖಾಂತರ ನನಗೆ ಇವುಗಳನ್ನ ಓದೋದಕ್ಕೆ ಒಂದು ಓದುವಂಥ ಒಂದು ಭಾಗ್ಯ ದೊರಕ್ಬಂತು ಅಂತ ಹೇಳ್ಬೋದು. ಇಲ್ಲಿ ದ್ವಿಲಿಂಗಿಗಳು, ನಾವು ದ್ವಿಲಿಂಗಿಗಳು ಮತ್ತು ತ್ರಿಲಿಂಗಿಗಳು ಅಂತ ಈ ಟಾಪಿಕ್ ಇದೆ. ನಾವು ದ್ವಿಲಿಂಗಿಗಳನ್ನ ತಗೊಳ್ಳೋಣ ಮೊದಲಿಲ್ಲಿ. ದ್ವಿಲಿಂಗಿಗಳು ಅಂದರೆ ಏನು? ಈ ಒಂದು ನಾಮಪದ ಶಬ್ದ, ಒಂದು ಶಬ್ದ ಎರಡು ಲಿಂಗಗಳಲ್ಲಿ ಕೆಲಸ ಬರುತ್ತದೆ, ಎರಡು ಕಡೆ ಬರ್ತದೆ. ಸೊ ಅಂಥ ಶಬ್ದಗಳನ್ನು ದ್ವಿಲಿಂಗಿಗಳಂತ ಕರಿತೀವಿ ನಾವು. ಇವು ಇಲ್ಲಿ ಎರಡು ಲಿಂಗಗಳು ನಡೆಯುವ ಶಬ್ದಗಳು, ಇವುಗಳಿಗೆ ಉಭಯ ಲಿಂಗಗಳು ಅಂತ ಕೂಡ ಕರಿತೀವಿ ನಾವು. ದ್ವಿಲಿಂಗಿಗಳು, ಉಭಯಲಿಂಗಿಗಳು. ದ್ವಿ ಅಂದರೆ ಎರಡು. ದ್ವಿಲಿಂಗಿಗಳು, ಉಭಯಲಿಂಗಿಗಳು ಸೊ ಎಂದು ಕೂಡ ಕರಿತೀವಿ ನಾವಿಲ್ಲಿ. ಇದರಲ್ಲಿ ನಾಲ್ಕು ಪ್ರಕಾರಗಳಿದ್ದಾವೆ. ಈ ನಾಲ್ಕು ಪ್ರಕಾರಗಳು ಅತಿ ಮುಖ್ಯ, ವೆರಿ ಇಂಪಾರ್ಟೆಂಟ್. ಸಿಂಗಲ್ ಲೈನ್ ಇದೆ ಅರ್ಥ, ಒಂದು ಅರ್ಥ ತಿಳ್ಕೊಂಡ್ವಿ ಅಂದರೆ ನಾವು ಸಾಕು. ಇನ್ನೊಂದು, ಕನ್ನಡ ವ್ಯಾಕರಣದಲ್ಲಿ ನಾವು ಕನ್ನಡ ವ್ಯಾಕರಣನ ಅತಿ ಆಳವಾಗಿ ಓದೋದು ಅಂತ ಅವಶ್ಯಕತೆ ಇಲ್ಲ. ನಾವು ಜಸ್ಟ್ ಎಕ್ಸಾಂಪಲ್ಸ್ ಅರ್ಥ ಮಾಡಿಕೊಂಡ್ರೆ ನಮಗೆ ಆ ಟಾಪಿಕ್ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಒನ್ ಬೈ ಒನ್ ಈ ನಾಲ್ಕು ಪ್ರಕಾರಗಳನ್ನ ನಾವು ಡಿಸ್ಕಸ್ ಮಾಡೋಣ. ಈ ಒಂದು ಟಾಪಿಕ್ ನಮಗೆ ಎಷ್ಟು ಈಸಿ ಇದೆ ಅಂತ ನೀವು ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗುತ್ತೆ. ಈ ವಿಡಿಯೋನ ಒಂದು ಎರಡು ಮೂರು ಸಲ ನೋಡಿದರೆ ನೀವು ಕನ್ಫರ್ಮ್ ಆಗಿ ಈ ಒಂದು ಟಾಪಿಕ್ನ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ರೈಟ್, ಮೊದಲನೇ ನೋಡೋಣ. ಪೂ ಸ್ತ್ರೀಲಿಂಗ ಶಬ್ದಗಳು. ಪೂ ಸ್ತ್ರೀಲಿಂಗ ಶಬ್ದಗಳು ಅಂತಂದ್ರೇನು? ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡೂ ಲಿಂಗಗಳಲ್ಲೂ ಕೂಡ ಇರುವಂಥ ಶಬ್ದಗಳು ಇವು. ಇವು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡು ಲಿಂಗಗಳ ಅರ್ಥ ಕೊಡುವಂಥ ಶಬ್ದಗಳು. ಈಗ ಉದಾಹರಣೆ, ಅವರು, ಇವರು, ಯಾರು, ಎಲ್ಲರೂ. ಸೊ ಅವರು ಅಂದರೆ ಅಲ್ಲಿ ಯಾರೋ ಇದ್ದಾರೆ, ರೈಟಾ? ಮನುಷ್ಯರೇ ಇದ್ದಾರೆ, ಇಲ್ಲಿ ಮನುಷ್ಯರೇ ಇದ್ದಾರೆ, ಬಟ್ ಹೆಣ್ಣು ಗಂಡು ಅಂತ ನಮ್ಗೆ ಗೊತ್ತಿಲ್ಲ, ಸರಿನಾ? ಸೊ ಅವರು ಅಂತ ಹೇಳ್ತೀವಿ ಇವ್ರಿಗೆ ನಾವು. ಅವರು ಅಂತ ಹೇಳಿದಾಗ ಅವರು ಸ್ತ್ರೀಲಿಂಗನೂ ಆಗಿರ್ಬೋದು, ಪುಲ್ಲಿಂಗನೂ ಆಗಿರ್ಬೋದು, ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಒಟ್ಟು ಒಬ್ಬ ಮನುಷ್ಯ ಇದ್ದಾನಲ್ಲಿ. ಇದು ಪೂ ಸ್ತ್ರೀ ಲಿಂಗ ಆಗುತ್ತೆ, ಪೂ ಸ್ತ್ರೀಲಿಂಗ ಆಗುತ್ತೆ, ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಎರಡೂ ಇರ್ಬೋದು ಅಲ್ಲಿ. ನೆಕ್ಸ್ಟ್ ನೋಡೋದಾದರೆ ಪುನಃ ಪುಂಸಕಲಿಂಗ ಅಂದರೆ ಈ ಪುಲ್ಲಿಂಗ ಮತ್ತು ನಪುಂಸಕಲಿಂಗ ಎರಡೂ ಲಿಂಗಗಳ ಅರ್ಥ ಕೊಡುವಂಥವುಗಳು. ಪುಲ್ಲಿಂಗ ಮತ್ತು ನಪುಂಸಕಲಿಂಗ. ಈಗ ಆಳು ಅಂತಿದೆ. ಆಳು ಅಂದಾಗ ಅಲ್ಲಿ ಒಂದು ಒಬ್ಬ ಗಂಡಿರ್ತಾನೆ. ಅಲ್ಲಿ ಆಳು ಅಂದ ತಕ್ಷಣ ಒಂದು ಗಂಡಿರ್ತಾನೆ. ಗಂಡು ಅಂತಂದಾಗ ಗಂಡು ಮಗ ಅಂದರೆ ಒಂದು ಮನುಷ್ಯ ಇರ್ತಾನೆ. ಆಳು ಅಂದಾಗ ಒಂದು ಮನುಷ್ಯ. ಆಳು ಅನ್ನೋದು ನಿರ್ಜೀವ ಶಬ್ದ ಅದು, ಬಟ್ ಅದರ ಅರ್ಥ ಏನಿದೆಯಲ್ಲ ಅದು ಮನುಷ್ಯ ಅಂತ ತೋರಿಸುತ್ತೆ. ಸೊ ಅದಕ್ಕೆ ಇಲ್ಲಿ ಪುಲ್ಲಿಂಗನೂ ಆಗುತ್ತೆ, ನಪುಂಸಕಲಿಂಗನೂ ಆಗುತ್ತೆ. ಇನ್ನು ಜನ ಅಂತಿದೆ, ಜನ ಕೂಡ ಅಷ್ಟೇ. ಇದು ಏಕವಚನದಲ್ಲಿ ಬಂದಾಗ ಮಾತ್ರ ನಪುಂಸಕಲಿಂಗ ಆಗುತ್ತೆ. ಇದು ಜನರು ಅಂತ ಬಂದಾಗ ಅದು ಮತ್ತೆ ಪುಲ್ಲಿಂಗ ಆಗುತ್ತೆ. ಅದು ಇದು ಈ ಶಬ್ದ ಈ ಜನ ಅನ್ನೋ ಶಬ್ದದ ಮೇಲೆ ಸುಮಾರು ಸಲ ಕ್ವಶನ್ಸ್ ಬಂದಿದ್ದಾವೆ, ಅದನ್ನು ಡೌಟ್ ಕ್ಲಿಯರ್ ಮಾಡ್ತೀನಿ ಒಂದು ಸೆಕೆಂಡು. ಈ ಜನ ಶಬ್ದ ಮಾತ್ರ ಏಕವಚನದಲ್ಲಿದ್ದಾಗ ನಪುಂಸಕಲಿಂಗ ಆಗ್ತದೆ. ಜನ ಅನ್ನೋ ಶಬ್ದ ಏಕವಚನದಲ್ಲಿದ್ದಾಗ ಮಾತ್ರ ನಪುಂಸಕಲಿಂಗ ಆಗ್ತದೆ. ಆಮೇಲೆ ಬಹುವಚನದಲ್ಲಿದ್ದಾಗ ಅದು ಪುಲ್ಲಿಂಗ ಆಗ್ತದೆ. ಸೊ ಇದು ಎರಡು ಕಡೆ ಕೆಲಸ ಮಾಡ್ತದೆ. ಆಮೇಲೆ ಇನ್ನೇನದ ಗೊತ್ತೇನು ಅಲ್ಲದ, ಈಗಿದೇನು ಈ ಥರ ಇವು ಸರ್ವನಾಮಗಳು, ಈ ಸಾರಿ ಯಾವುದು
ಯಾವ ವಿಶೇಷಣಗಳು ಬರ್ತಾವಲ್ಲ, ಕೂಸು, ಆಮೇಲೆ ಇದು ಸತ್ ಸತ್, ಆಮೇಲೆ ಇದು ದುರ್ ಅಂತ ಬರುತ್ತೆ, ದುರ್ ಅಂತ. ಇಂಥ ಉಪಸರ್ಗ ಜನ ಈ ಜನ ಅನ್ನೋ ಶಬ್ದ ಜೋಡಿ ಕೂಡಿದಾಗ ಎರಡೂ ವಚನಗಳಲ್ಲಿ ಪುಲ್ಲಿಂಗ ಇರ್ತದದು. ಎರಡೂ ವಚನದಾಗ ಸ್ತ್ರೀಲಿಂಗ ಆಗಿರ್ಬೋದು, ಸೊ ಎರಡೂ ವಚನದಲ್ಲಿ ಅದು ಪುಲ್ಲಿಂಗನೇ ಆಗಿರ್ತದೆ. ಏಕವಚನ ಆಗಿರ್ಬೋದು, ಬಹುವಚನ ಆಗಿರ್ಬೋದು, ಈ ಕೆಲವಷ್ಟು ಇದಾವೆ ನೋಡಿ. ಒಂದು ಇನ್ನೊಂದ್ಸಲ ಹೇಳ್ತೀನಿ ನಾನು, ಜನ ಅನ್ನೋ ಈ ಶಬ್ದ ಇದೆಯಲ್ಲ, ಏಕವಚನದಲ್ಲಿದ್ದಾಗ ಇದು ಪುಲ್ಲಿಂಗ ಆಗುತ್ತೆ, ಬಹುವಚನದಲ್ಲಿದ್ದಾಗ ಇದು ಪುಲ್ಲಿಂಗ ಆಗುತ್ತೆ. ಏಕವಚನದಲ್ಲಿದ್ದಾಗ ನಪುಂಸಕಲಿಂಗ, ಬಹುವಚನದಿದ್ದಾಗ ಪುಲ್ಲಿಂಗ ಆಗುತ್ತೆ. ಇನ್ನು ಕೆಲವು ಒಂದು ಈ ವಿಶೇಷಣಗಳಿದ್ದಾವೆ, ಉಪಸ್ವರ್ಗ ವಿಶೇಷಣಗಳು, ಉಪಸ್ವರ್ಗ ಅಥವಾ ವಿಶೇಷಣಗಳು. ಈ ಕು ಅಥವಾ ಸು, ಆಮೇಲೆ ಸತ್ ಸತ್, ಆಮೇಲೆ ಇದು ದುರ್. ಸೊ ಈ ಥರದ ಉಪಸರ್ಗಗಳು ಅದಕ್ಕೆ ಆ ಶಬ್ದಕ್ಕೆ ಸೇರಿದಾಗ ಅದೇನಾಗುತ್ತಂದ್ರೆ ಎರಡೂ ವಚನಗಳಲ್ಲಿ ಪುಲ್ಲಿಂಗ ಇರ್ಬೋದು ಅಥವಾ ಎರಡೂ ವಚನಗಳಲ್ಲಿ ಏಕವಚನ ಇರಲಿ ಅಥವಾ ಬಹುವಚನ ಇರಲಿ ಅದು ಪುಲ್ಲಿಂಗನೇ ಆಗಿರ್ತದೆ. ಇದಕ್ಕೆ ಒಂದೆರಡು ಉದಾಹರಣೆ ಕೊಡ್ತೀನಿ ಇಲ್ಲಿ. ಕುಜನ, ಕುಜನ ಜನ ಅನ್ನೋ ಶಬ್ದ ಇದೆ ಇಲ್ಲಿ, ಕು ಸೇರ್ಕೊಂತದಕ್ಕೆ ಕುಜನ ಅನ್ನುವುದು ಇದು ಪುಲ್ಲಿಂಗ ಆಗುತ್ತೆ. ಕುಜನ ಅಂದ ತಕ್ಷಣ ಒಂದು ಗಂಡಸರನ್ನು ಸೂಚಿಸುವಂಥ ಒಂದು ಶಬ್ದ, ಅದಕ್ಕೆ ಕುಜನ ಅಂದರೆ ಇದು ಪುಲ್ಲಿಂಗ ಆಗುತ್ತೆ. ಸೊ ಕೆಲವು ಅಕ್ಷರಗಳು ಸೇರಿಕೊಂಡಾಗ ಆಗುತ್ತೆ ಅಂತ ಹೇಳಿದೆ, ಅದು ಕೂ ಅಂತ ಹೇಳಿದೆ. ಈಗ ನಿಮಗೆ ನೆಕ್ಸ್ಟ್ ಇನ್ನೂ ಒಂದು ತೋರಿಸ್ತೀನಿ ನಾನು ನಿಮಗೆ. ಸುಜನ ಇದು ಗಂಡನ ಸೂಚಿಸುವಂಥ ಒಂದು ಶಬ್ದ ಪುಲ್ಲಿಂಗ. ಸು ಇದು ಜನ ಇದೆ, ಇದು ಸು ಸೇರಿದಾಗ ಮಾತ್ರ ಸುಜನ, ಇದು ಪುಲ್ಲಿಂಗ ಆಗುತ್ತೆ. ಇನ್ನು ಈಗ ಎರಡು ಕೂಸು ಹೇಳಿದೆ, ಸತ್ ಅಂತ ಇದೆ, ಸಜ್ಜನ, ದುರ್ಜನ. ಈ ಥರ ಕೆಲವೊಂದು ಎಕ್ಸಾಂಪಲ್ಗಳನ್ನ ನಾವು ಓದಿದಾಗ ಇದು ನೆನಪುಳಿಯುತ್ತೆ. ಸೊ ಇನ್ನೊಂದು ಸಲ ಹೇಳ್ತೀನಿ, ನೆನಪಿಟ್ಕೊಳ್ಳಿ, ಜನ ಅನ್ನೋದು ಏಕವಚನದಲ್ಲಿದ್ದಾಗ ನಪುಂಸಕಲಿಂಗ ಆಗುತ್ತೆ, ಬಹುವಚನದಲ್ಲಿದ್ದಾಗ ಪುಲ್ಲಿಂಗ ಆಗುತ್ತೆ. ಇನ್ನು ಕೆಲವು ವಿಶೇಷಣಗಳು, ವಿಶೇಷ ಅಕ್ಷರಗಳು ಅದರ ಜೊತೆ ಸೇರಿದಾಗ ಅದು ಯಾವುದೇ ವಚನ ಇರಲಿ, ಏಕವಚನ ಅಥವಾ ಬಹುವಚನ ಯಾವುದೇ ವಚನ ಇರಲಿ ಅದು ಪುಲ್ಲಿಂಗದಲ್ಲೇ ಇರುತ್ತೆ. ಅವು ಯಾವುವು ಅಂತ ಹೇಳಿದ್ರೆ ಕು, ಸು, ಸತ್, ದುರ್ ಮೊದಲಾದಕ್ಕೆ ಇನ್ನೂ ಕೆಲವು ಇದ್ದಾವೆ. ಅಂಥವುಗಳು ಸೇರಿದಾಗ ಅದು ಯಾವುದೇ ವಚನದಲ್ಲಿದ್ದರೂ ಕೂಡ ಅದು ಪುಲ್ಲಿಂಗನೇ ಆಗುತ್ತೆ. ಇನ್ನು ಮೂರನೇದು ನೋಡೋಣ. ಮೂರನೇದೇನಿದೆ ಅಂದರೆ ಸ್ತ್ರೀ ನಪುಂಸಕ ಲಿಂಗ. ಸ್ತ್ರೀ ನಪುಂಸಕ ಲಿಂಗ ಅಂದರೆ ಇವು ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗ ಎರಡೂ ಲಿಂಗಗಳಲ್ಲಿ ಅರ್ಥ ಕೊಡುವಂಥ ಶಬ್ದಗಳು. ಈ ಕನ್ಯಾ, ವಧು, ಗಂಗೆ, ಗೌರಿ, ಲಕ್ಷ್ಮಿ, ಸರಸ್ವತಿ, ಈ ದೇವನಾಮಗಳಿದಾವಲ್ಲ, ದೇವನಾಮಗಳೆಲ್ಲ ಇದರಲ್ಲೇ ಬರ್ತಾವೆ. ಯಾಕೆ ಅಂತ ಕೇಳಿದ್ರೆ ಇದು ಸ್ತ್ರೀ ನಪುಂಸಕ ಇದೆಯಲ್ಲ. ಈಗ ದೇವರ ಹೆಸರುಗಳು ಹೇಳ್ತೀವಿ ನಾವು, ದೇವರು ಅನ್ನೋದು ಒಂದು ನಾವು ಹೆಣ್ಣು ದೇವರು ಗಂಡು ದೇವರು ಅಂತ ನಾವು ಮಾಡ್ಕೊಂಡಿದ್ದೀವಿ. ಬಟ್ ಅವು ಜೀವಿ ಇಲ್ಲ, ಅವರಿಗೆ ಜೀವ ಇಲ್ಲ, ಜೀವಿ ಇಲ್ಲದೇ ಇರೋದಕ್ಕೆ ನಪುಂಸಕ ಲಿಂಗಗಳಾಗ್ತಾರೆ. ನಾವು ಗುರುತಿಸ್ತೀವಲ್ಲ ಹೆಣ್ಣು ಗಂಡು ಅಂತ, ಅದಕ್ಕೆ ಸ್ತ್ರೀಲಿಂಗ, ಸ್ತ್ರೀ ನಪುಂಸಕ ಲಿಂಗಗಳು ದೇವರ ಹೆಸರುಗಳು. ಈ ಕನ್ಯೆ ಆಗಲಿ, ವಧು ಆಗಲಿ, ಗಂಗೆ ಆಗಲಿ, ಈ ಲಕ್ಷ್ಮಿ, ಸರಸ್ವತಿ, ಈ ದೇವರಿದಾರಲ್ಲ, ದೇವರ ಹೆಸರುಗಳು ವಿಶೇಷವಾಗಿ ದೇವತಾ ವಾಚಕಗಳು ಬರ್ತಾವಲ್ಲ ಅವುಗಳನ್ನೆಲ್ಲ ಈ ಸ್ತ್ರೀ ನಪುಂಸಕ ಲಿಂಗಗಳಂತ ನಾವು ಕರಿಬೋದು. ಇನ್ನು ಮೂರನೇ ನೋಡಿದ್ರೆ ನಾಲ್ಕನೇದಾಯಿತು, ನಿತ್ಯ ನಪುಂಸಕ ಶಬ್ದಗಳು. ಏನೇ ಆಗಲಿ ಏನೇ ಹೋಗಲಿ ಇವು ಮಾತ್ರ ನಪುಂಸಕ ಲಿಂಗಗಳೇ ಆಗಿರ್ತವೆ, ಇವು ಎಲ್ಲೇ ಹೋದರೂ ಚೇಂಜ್ ಆಗೋದಿಲ್ಲ. ಸೈನ್ಯ, ಮಗು, ಶಿಶು, ಈ ಕೂಸು ಈ ಥರ ಇದಾವಲ್ಲ, ಇವು ನಪುಂಸಕ ಲಿಂಗಗಳೇ ಆಗಿರ್ತವೆ. ಯಾವ ಅಕ್ಷರನೂ ಸೇರಲ್ಲ ಇದಕ್ಕೆ, ಯಾವ ವಚನವೂ ಇರಲ್ಲ, ಏನು ಶಬ್ದ ಈ ಎಲ್ಲೇ ಹೋದರೂ ಕೂಡ ಮಗು ಅದು ಮಗು ಅದಕ್ಕೆ ಯಾವುದೇ ಸೇರಿದ್ರೂ ಇದೆ, ಮಕ್ಕಳು ಅದು ಬೇರೆ, ಮತ್ತೆ ಅದು ಈ ಮಗು, ಈ ಸೈನ್ಯ ಅಂತಿದೆಯಲ್ಲ, ಸೈನ್ಯ ಅನ್ನೋದು ಕೂಡ ಒಂದು ನಪುಂಸಕ ಲಿಂಗನೇ. ಅಲ್ಲಿ ಒಂದು ಸಮೂಹನ ಸೂಚಿಸ್ತದೆ, ಅಲ್ಲಿ ಜನರಿದ್ದಾರೆ ಅಂತ ನಮಗೆ ಗೊತ್ತು, ಬಟ್ ಆ ಶಬ್ದ ಸೂಚಿಸಲ್ಲ, ಅದು ಒಂದು ಸಮೂಹ ಸೂಚಿಸುತ್ತೆ ಸೈನ್ಯ ಅಂತ. ಸೊ ಇವು ನಿತ್ಯ ನಪುಂಸಕ ಲಿಂಗಗಳು. ಇನ್ನು ನೆಕ್ಸ್ಟ್ ನೋಡೋದಾದರೆ ತ್ರಿಲಿಂಗಗಳು ಅಂತ ಒಂದು ಬರುತ್ತೆ, ತ್ರಿಲಿಂಗಗಳು. ಎಸ್, ಈ ತ್ರಿಲಿಂಗಗಳಲ್ಲಿ ಸ್ತ್ರೀಲಿಂಗ, ನಪುಂಸಕ ಲಿಂಗ ಮತ್ತು ಪುಲ್ಲಿಂಗ ಮೂರು ಕೆಲಸ ಮಾಡ್ತಾವೆ. ಯಾವ ರೀತಿ ಮೂರು ಕೆಲಸ ಮಾಡ್ತವೆ,
ಈ ಮೂರು ಟಾಪಿಕ್ನ ನಾವಿಲ್ಲಿ ಮೂರು ಪ್ರಕಾರಗಳಿದ್ದಾವೆ, ಇದರಲ್ಲಿ ನಾವು ಒನ್ ಬೈ ಒನ್ ನೋಡ್ಕೊತ ಹೋಗೋಣ. ಈ ಸರ್ವನಾಮಗಳು, ಮೊದಲನೇದಾಗಿ ಹೇಳಬೇಕಂದ್ರೆ ಸರ್ವನಾಮಗಳು ತ್ರಿಲಿಂಗಗಳು. ನಾನು, ಸರಿನಾ, ನಾವು, ಆಮೇಲೆ ನೀನು, ನೀವು, ತಾವು, ಇವೆಲ್ಲ ಹೇಗೆ ಅಂತೀರ? ನಾನು, ನಾನು ಅಂದರೆ ಹೆಣ್ಣು ಆಗಿರ್ಬೋದು, ಗಂಡು ಆಗಿರ್ಬೋದು, ಅಥವಾ ನಾನು ಅನ್ನೋದು ನಿರ್ಜೀವ ವಸ್ತುನ ತೋರಿಸ್ತದೆ. ಹೆಣ್ಣೋ ಗಂಡೋ ಗೊತ್ತಿಲ್ಲ, ಒಟ್ಟು ಒಂದು ನಿರ್ಜೀವ, ಒಂದು ಪಲ್ಟಿಕ್, ಒಂದು 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 ಎಕ್ಸಾಕ್ಟಾಗಿ ಒಂದು ಲಿಂಗ ಅರ್ಥನ ಸೂಚಿಸಿದರೆ ಮಾತ್ರ ಅದು ಸ್ತ್ರೀಲಿಂಗ ಆಗ್ಬೋದು, ಪುಲ್ಲಿಂಗ ಆಗ್ಬೋದು. ಅವೆರಡನ್ನೂ ಸೂಚಿಸಿಲ್ಲ ಅಂದರೆ ಅದು ನಪುಂಸಕ ಲಿಂಗನೇ ಆಗಿರುತ್ತೆ. ನಾನು ಅಂದರೆ ಅಲ್ಲಿ ಯಾವುದೂ ಲಿಂಗ ತೋರಿಸಿಲ್ಲ, ಸೊ ಅದು ನಪುಂಸಕ ಲಿಂಗ. ಸೊ ಮುಂದದು ಏನು ಆಗಬಹುದು, ಸ್ತ್ರೀಲಿಂಗನೂ ಆಗ್ಬೋದು, ಪುಲ್ಲಿಂಗನೂ ಆಗ್ಬೋದು, ಅದಕ್ಕೆ ಈ ಮೂರು ಶಬ್ದಗಳನ್ನು ಅದು ಸೂಚಿಸುತ್ತದೆ. ಈ ಸರ್ವನಾಮಗಳು ಬಂದಾಗ, ಸರ್ವನಾಮಗಳು ಬಂದಾಗ ನೋ ಡೌಟ್ ಅದು ತ್ರಿಲಿಂಗನೇ ಆಗಿರ್ತದೆ. ಇನ್ನು ಎರಡನೇ ನೋಡೋದಾದರೆ ವಿಶೇಷಣ. ವಿಶೇಷಣದಾಗ ಏನು ಬರ್ತಂದ್ರೆ ಇದು ಬಿಳಿಯ, ಕರಿಯ, ಸರಿಯಾ, ಬಿಳಿಯ, ಕರಿಯ, ಬಿಳಿಯ, ಕರಿಯ. ಈ ಬಿಳಿಯ ಅಂದರೆ ಈ ಬಿಳಿ ಅನ್ನೋದು ಒಂದು ನಿರ್ಜೀವ ಶಬ್ದ ಇದು. ಈ ಬಿಳಿಯ, ಈ ಆಗಿದೆಯಲ್ಲ, ಬಿಳಿಯ ಅಂದಾಗ ಒಬ್ಬ ಮನುಷ್ಯನಿಗೆ ಅನ್ಬೋದು. ಮನುಷ್ಯ ಅಂದರೆ ಗಂಡೋ ಹೆಣ್ಣೋ ಗೊತ್ತಿಲ್ಲ, ಒಂದು ಮನುಷ್ಯ, ಬಿಳಿಯನೋ ಕರಿಯನೋ. ಸೊ ಈ ಥರ ಈ ವಿಶೇಷಣಗಳು ಬಂದಾಗ ಕೂಡ ಅದು ತ್ರೀಲಿಂಗ ಆಗುತ್ತದೆ. ಇನ್ನು ಮೂರನೇದು ಸಂಖ್ಯಾ ಸೂಚಕ, ಇದಂತೂ ಕಾಮನ್ ಆಗಿ ಬರ್ತದೆ. ಇನ್ನು ಇಲ್ಲಿ ಏನಂತ ದೊಡ್ಡ ಇದೇನಿಲ್ಲ, ಒಂದೆರಡು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ಇಲ್ಲಿ ಇಲ್ಲೇನಾಗುತ್ತೆ, ಸಂಖ್ಯಾಸೂಚಕದಲ್ಲಿ ಮೂರು ಲಿಂಗಗಳಲ್ಲಿ ಇದು ಕೆಲಸ ಮಾಡ್ತದೆ. ಯಾವ ರೀತಿ ಮಾಡ್ತದೆ? ಮೊದಲನೇದಾಗಿ ಒಂದು, ಒಂದು ಅಂದರೆ ಇದು ನಪುಂಸಕ, ಸರಿನಾ, ಪ್ಲಸ್ ಒಬ್ಬನು, ಒಬ್ಬನು ಅಂದರೆ ಇದು ಪುಲ್ಲಿಂಗ ಆಗುತ್ತದೆ, ಹೌದಾ. ಇನ್ನು ಒಬ್ಬಳು ಅಂತಾದರೆ ಅದು ಸ್ತ್ರೀಲಿಂಗ ಆಗ್ತದೆ. ಈ ಒಂದು ಅನ್ನೋದು ಇಲ್ಲೂ ಬಂತು, ಇಲ್ಲೂ ಬಂತು, ಇಲ್ಲೂ ಬಂತು, ಸರಿನಾ, ಇಲ್ಲೂ ಬಂತು, ಇಲ್ಲೂ ಬಂತು, ಈ ಇಲ್ಲೂ ಬಂತು. ಸೊ ಇಲ್ಲಿ ಒಂದು ಅಂದರೆ ಅದು ಮೂರು ಕಡೆಯೂ ಕೆಲಸ ಮಾಡುತ್ತೆ. ಮೂರು, ಮೂವರು, ಮೂವರು, ಎರಡು, ಇಬ್ಬರು, ಇಬ್ಬರು. ಹೆಣ್ಣೋ ಗಂಡೋ ಗೊತ್ತಿಲ್ಲ, ಇಲ್ಲಿ ಇಬ್ಬರು, ಇಬ್ಬರು ಅಂದಾಗ ಎರಡು ಸಂಖ್ಯೆ ಸೂಚಿಸ್ತದೆ, ಯಾರ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಹೆಣ್ಣಿರ್ಬೋದು, ಗಂಡಿರ್ಬೋದು. ಸೊ ಅದಕ್ಕೆ ಇದು ತ್ರಿಲಿಂಗ, ಮೂರು ಲಿಂಗಗಳನ್ನು ಸೂಚಿಸ್ತದೆ ಈ ಶಬ್ದ. ಸೊ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಅರ್ಥ ಆಗಿದೆ ಅಂದ್ಕೊಳ್ತೀನಿ, ಅರ್ಥ ಆಗದೇ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ, ನಾನು ಇಂಪ್ರೂವ್ ಆಗೋದಕ್ಕೆ ನನಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ಕೇಳ್ತೀನಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ರೆಸ್ಪಾನ್ಸ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ನಾನು ಇವತ್ತಿನ ಟಾಪಿಕ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ತಲುಪೋ ಹಾಗೆ ಮಾಡಿ. ವಿಡಿಯೋನ ಒಂದು ಸಲ ನೋಡಿದರೆ ಅರ್ಥ ಆಗಲ್ಲ, ಒಂದು ಎರಡು ಮೂರು ಸಲ ವಿಡಿಯೋ ನೋಡ್ಕೊಳ್ಳಿ. ನೆಕ್ಸ್ಟ್ ಆ ಟಾಪಿಕ್ನ ನೀವು ಓದ್ಕೊಂಡ್ರೆ ಈ ಈ ಟಾಪಿಕ್ ಅರ್ಥ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇದೇ ರೀತಿ ನನಗೆ ಮೋಟಿವೇಟ್ ಮಾಡ್ತಾ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.